ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ ಫ್ರೆಂಡ್ಸ್? ಎಪ್ಸ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡೇನಿ. ಈಗ ನೋಡ್ರಿ, ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಂತೈತಿ. ಆ್ಯಕ್ಚುಲಿ ನಮ್ಮ ತಂಗಿ ಬ್ಲಾಗ್ ಮಾಡೋಕ್ಕಂತಾಳೆ, ನಾನು ಇನ್ನೂ ಮಕ್ಕೊಂಡಿದ್ದೆ ಫ್ರೆಂಡ್ಸ್, ನನಗೆ ಹೇಳಕ್ಕನ ಆಗವಲ್ದಾಗಿತ್ತು. ಸೊ ನಿನ್ನೆ ನೈಟು ಮಲಗೋದು ಲೇಟ್ ಆಯಿತು, ಮೊಹರಂ ಜಾತ್ರೆ ಅದು ನೋಡ್ತಾ, ಹೆಜ್ಜೆ ಅದು ನೋಡ್ತಾ. ಸೊ ಹಾಗಾಗಿ ಲೇಟಾಗಿ ನಿನ್ನೆ ನೈಟ್ ಮಲಗಿರೋದ್ರಿಂದ ಕಣ್ಣನ್ನು ಬಿಡೋಕ್ಕಾಗವಲ್ದು. ಯಾಕ ಎದ್ದೇಳು ಅಪ್ಪ ರೆಡಿಯಾಗಿ ಗುಡಿಗೆ ಹೊಂಟಾನ, ಡೋಲು ಹೇಳ್ತಾವು ಏಳು ಏಳು ಅಂತೇಳಿ ಎಬ್ಸಾಕಂತಿದ್ಲು, ಎಲ್ಲರನ್ನೂ ಎಬ್ಸಿದ್ಲು. ಸೊ ನಾನು ಇನ್ನೂ ಎದ್ದಿಲ್ಲ, ಮತ್ತು ಹುಡ್ರೂ ಇನ್ನೂ ಎದ್ದಿಲ್ಲ. ಸೊ ಇವಾಗ ನೋಡ್ತಾ ಇರೋದು ಫ್ರೆಂಡ್ಸ್ ಸೈಡಲ್ಲಿ, ಈಗ ಎಲ್ಲರೂ ಎದ್ದು ಕೂತ್ಕೊಂಡಿದ್ದಾರೆ. ನಮ್ಮಪ್ಪ ಏಳ್ರಿ ಬೇ ಏಳ್ರಿ, ಡೋಲು ಹೇಳ್ತಾವು, ಹಬ್ಬ ನೋಡ್ತಿರ್ನ ಇಲ್ಲ, ಜಾತ್ರೆ ನೋಡ್ತಿರ್ನ ಇಲ್ಲ, ಬರ್ರಿ ನಿದ್ದಿನ ಮಾಡ್ತೀರಾ ಅಂತೇಳಿ ಅಂದ್ರೆ ಫ್ರೆಂಡ್ಸ್ ನೈಟು ಏನು ಕಡಿಮೆ ಟೈಮ್ ಏನಾಗಿರಲಿಲ್ಲ, ಸಿಕ್ಕಾಪಟ್ಟೆ ಟೈಮ್ ಹೋಗೋಗ್ಬಿಟ್ಟಿತ್ತು. ಎಷ್ಟು 2 ಗಂಟೆ 3 ಗಂಟೆವರೆಗೂ. ಸೊ ನೋಡ್ರಿ, ಈಗ ಎದ್ದು ಕಣ್ಣು ಉಜ್ಕೊಳಕತ್ತೀನಿ ನಾನು. ನಮ್ಮ ತಂಗಿನೂ ಹೇಳಕ್ಕಂತಿದ್ಲು, ಯಾಕ ವ್ಲಾಗ್ ಮಾಡಿ ಏಳು 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 ಅಂತೇಳಿ. ಸೊ ನಾನು ಹೇಳೋಕ್ಕಾಗಲಾರ್ದಕ್ಕ ನಮ್ಮ ತಂಗಿಗೆ ಹೇಳಿದೆ, ನೀನು ಸ್ವಲ್ಪ ಮಾಡಿಬಿಡು ಅಂತೇಳಿ. ನಮ್ಮ ಅಪ್ಪನೂ ಹೇಳಕ್ಕತ್ತಿದ್ದ, ಫೋಟೋ ಗಿಟ ತೊಗೊಂತಿರ್ನ ಇಲ್ವೇ, ವಿಡಿಯೋ ಗಿಡ ಮಾಡ್ತಿರ್ನ ಇಲ್ಲ, ಹೇಳ್ರಿ ಡೋಲ್ ಹೇಳ್ತಾವು ಹೊತ್ತಾಗತ್ತೆ, ಬರ್ರಿ ಬರ್ರಿ ಜಲ್ದಿ ಹೇಳ್ರಿ ಅಂತಂದು ಎಬ್ಸ್ಕೇಟ. ನಮ್ಮಪ್ಪ ನೋಡ್ರಿ ರೆಡಿಯಾಗಿ ಹೊಂಟನ್ರಿ ಈಗ ಡೋಲಿ ಹೊರಾಕ ಅಂತೇಳಿ. ನಮ್ಮ ಅಪ್ಪಂಕರ ಭಾಳ ಅಂದ್ರೆ ಭಾಳ ಜಲ್ದಿನ ಎದ್ದಿರ್ತಾನೆ ಫ್ರೆಂಡ್ಸ್. ಎದ್ದು ನಮ್ಮ ಅವ್ವನ ಫಸ್ಟ್ ಎಬ್ಬಿಸ್ತಾನೆ, ಮತ್ತು ಎಲ್ಲರೂ ಮನೆಯನ್ನಾರ ಎಲ್ಲರನ್ನೂ ಹುಡ್ರನ್ನ ಎಲ್ಲರನ್ನು ಎಬ್ಬಿಸ್ಕೆಟ ರೆಡಿಯಾಗಿ ಜೊಳಕ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು. ಸೊ ಇವಾಗ ದೇವ್ರ ಗುಡಿ ಕಡೆ ಹೊಂಟ ನೋಡ್ರಿ ಫ್ರೆಂಡ್ಸ್, ಅಂದ್ರೆ ಡೋಲಿ ಹೇಳ್ತಾವಲ್ಲ. ಸೊ ಡೋಲಿ ನಮ್ಮಪ್ಪ ಹೊರ್ತಾರ ಫ್ರೆಂಡ್ಸ್, ನಮ್ಮ ಅಪ್ಪನ ಮೈಯಾಗೂ ದೇವ್ರು ಬರ್ತೈತಿ, 800 ದೇವ್ರು ಬರ್ತೈತಿ. ಸೊ ಹಾಗಾಗಿ ಹೋದ ಈಗ ನಮ್ಮಪ್ಪ. ನೆಕ್ಸ್ಟ್ ಇವಾಗ ನಮ್ಮ ತಮ್ಮನೂ ಹೋಗ್ತಾನೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಈಗ ಪಟಕ ಸುತ್ಕೊಳಕಂತಾನೆ ಅವನು, ಈಗ ಅವನು ಸುತ್ತುಕೊಂಡು ಹೋಗ್ತಾನೆ. ಅಂದ್ರೆ ಸ್ವಲ್ಪ ಹೊತ್ತು ನಮ್ಮಪ್ಪ ಡೋಲಿ ಹೊರ್ತಾನೆ, ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ನಮ್ಮ ತಮ್ಮನೂ ಹೊರ್ತಾನೆ ಫ್ರೆಂಡ್ಸ್ ಡೋಲಿನ, ಇಬ್ಬರು ಹೊರ್ತಾರೆ. ಸೊ ಹಾಗಾಗಿ ಇಬ್ಬರು ಇವಾಗ ರೆಡಿಯಾಗಿ ಹೋಗ್ತಾರೆ ನೋಡಿ ಫ್ರೆಂಡ್ಸ್. ಮಕ್ಕ ರಂಗೋಲಿ ಹಾಕಿನ ವಿಡಿಯೋ ಮಾಡಕ್ ಬಂದೀನಿ. ಜೇಜಿ ನೋಡಕ್ ಹೋಗ್ಬೇಕಲ್ಲ ಅಲ್ಲಿ. ನೀರು ತುಂಬಿಸ್ರಿ ನೋಡ್ರಿ, ಹಿಂಗತ್ತೆ ಬಿಡಿಸಿದಾಳ ನಮ್ ತಂಗಿ ರಂಗೋಲಿ, ಹೆಂಗಾಗಿದೆ ಅಂತ ಹೇಳ್ರಿ ನೋಡ್ರಿ ಫ್ರೆಂಡ್ಸ್. ಅವಸರ ಅವಸರ ಹೋಗ್ತೀವಿ ನಮ್ಮೂರು ಡೋಲಿ ಮೆರವಣಿಗೆ ನೋಡಕ, ಟೈಮ್ ಐತಿ. ಗುಡ್ ಮಾರ್ನಿಂಗ್ ಹೇಳಿ. ಹಾಯ್ ಗುಡ್ ಮಾರ್ನಿಂಗ್. ಹಾಯ್ ಗುಡ್ ಮಾರ್ನಿಂಗ್. ಸೊ ನೋಡ್ರಿ ಫ್ರೆಂಡ್ಸ್, ಇಷ್ಟು ಹೊತ್ತು ನಮ್ಮ ತಂಗಿ ಕ್ಯಾಮ್ರಾಮ್ಯಾನ್ ಆಗಿದ್ಲು. ಸೊ ಈಗ ನಾನು ಕ್ಯಾಮ್ರಾ ಹಿಡಿದೆ ನೋಡ್ರಿ. ಸೊ ಈಗೂ ಆಕಿ ಆಕಿನ ವ್ಲಾಗ್ ಮಾಡಿಕೊಡಕ್ಕಂತಾಳ. ಸೊ ನೋಡ್ತಾ ಇರ್ಬೋದು ಭಾಳಷ್ಟು ಜನ ಅಗಸಿ ಒಳಗೆ ಇದ್ರು ಅಂತ ಅಂದ್ರೆ ನಾನು ಅಷ್ಟು ನನಗೆ ಕಂಫರ್ಟಬಲ್ ಆಗಂಗಿಲ್ಲ. ಸೊ ಆಕಿ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ, ಅಥವಾ ತಮ್ಮ ಹಸ್ಬೆಂಡ್ ಈ ಥರ ಹೆಲ್ಪ್ ಮಾಡ್ತಾರೆ ನೋಡ್ರಿ, ಈ ಥರ ಭಾಳಷ್ಟು ಜನ ಇದ್ದಾಗ. ಸೊ ನನಗೆ ಸ್ವಲ್ಪ ಇರ್ಸು ಮುರುಸು ಆಗ್ತೈತಿ. ಸೊ ಹಾಗಾಗಿ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಆ ಟೈಮ್ನಾಗ ಅವ್ರು ನನಗೆ ವಿಡಿಯೋ ಮಾಡಿ ಕೊಡ್ತಾರೆ ನೋಡ್ರಿ. ಸೊ ನೋಡ್ತಾ ಇರ್ಬೋದು ಊರಾಗ ಅಕ್ಷಿ ಒಳಗೆ ಎಲ್ಲರೂ ಮಂದಿ ಕುಂತಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಡೋಲಿ ಹೇಳ್ತಾವೆ ಫ್ರೆಂಡ್ಸ್, ಊರೊಳಗೆಲ್ಲ ಮೆರವಣಿಗೆ ಆಗ್ತೈತಿ ಈಗ ಡೋಲಿ ಮೆರವಣಿಗೆ. ಸೊ ಹಾಗಾಗಿ ಎಲ್ಲರೂ ಮುಂದೆ ಮುಂದಿಲ್ಲಣ ಬಂದ್ಬಿಡ್ತಾರೆ ನೋಡ್ರಿ, ಬಂದು ಆಲ್ರೆಡಿ ಸ್ವಲ್ಪ ಮಂದಿ ಕುಂತಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಇಡೀ ಊರು ಮಂದಿನ ಬರ್ತೈತೆ ಫ್ರೆಂಡ್ಸ್ ಈಗ ಡೋಲಿ ಮೆರವಣಿಗೆ ಮಾಡೋಕ್ಕಂತೇಳಿ. ಸೊ ನೋಡ್ರಿ ನಮ್ಮ ಅವ್ವ ಹಾಯ್ ಹೇಳಕ್ಕಂತಾಳೆ, ಎಲ್ಲರ್ಗೂ ಮುಂಚೆಗೆ ಬಂದು ಕುಂತ್ಬಿಟ್ಟಾಳೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನನಗಿಂತ ಮೊದಲೇ ಬಂದಾಳ ನಮ್ಮನ್ನ ಬಿಟ್ಕೋಟ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಮಸ್ತ್ ಮಸ್ತಾಗಿ ಹೆಜ್ಜೆ ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ನಮ್ಮ ಈ ಮೊಹರಂ ಹಬ್ಬದಾಗ ಹೆಜ್ಜೆ ಯಾಕೆ ಆಡ್ತಾರೆ ಅಂತಂದ್ರೆ ಫ್ರೆಂಡ್ಸ್, 800 ದೇವ್ರು ಏನಿರುತ್ತಲ್ಲ ಮೊಹರಂ ದೇವರು, ಸೊ ಆ ದೇವರಿಗೆ ಹೆಜ್ಜೆ ಆಡೋದು ಅಂತಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಅಂತ. ಸೊ ಹಾಗಾಗಿ ಆ ದೇವ್ರನ್ನ ಖುಷಿ ಪಡಿಸೋಕ್ಕೋಸ್ಕರ ಮೊಹರಂ ಹಬ್ಬದಾಗ ಹಿಂಗತ್ತೆ ಹೆಜ್ಜೆ ಆಡ್ತಾರೆ ನೋಡ್ರಿ. ಇದೊಂದು ವಿಶೇಷ, ಭಾರಿ ಚಂದ್ರತತ್ತಿ ಹೆಜ್ಜೆ ಅಂತ. ನಿನ್ನೆ ಬ್ಲಾಗ್ದಾಗ ಮತ್ತು
ಮನ್ನಿ ಬ್ಲಾಗ್ದಾಗ ಅಂದ್ರೆ ಗಂಧರಾತ್ರಿ ದಿನ ಮತ್ತು ಕತ್ತಲ್ ರಾತ್ರಿ ದಿನ ನೋಡಿರ್ತೀರಿ ಬ್ಲಾಗ್ ಒಳಗೆ. ಅಂದ್ರೆ ನೈಟ್ ಟೈಮ್ನಾಗ ಆಡಿರ್ತಾರ ಫ್ರೆಂಡ್ಸ್ ಹೆಜ್ಜೆನ, ಅಷ್ಟು ಕ್ಲಿಯರಾಗಿ ಕಾಣಂಗಿಲ್ಲ ನಮ್ಗೆ. ಡೇ ಟೈಮ್ನಾಗ ಹೆಜ್ಜೆ ಆಡೋದನ್ನ ನೋಡೋಕೆ ಸಿಗೋದು ಅಂತ ಅಂದ್ರೆ ಮೊಹರಂ ಕೊನೆಯ ದಿನ ಮುಂಜಾನೆ ಡೋಲಿ ಮೆರವಣಿಗೆ ಆಗುತ್ತಲ್ಲ ಸೊ ಫ್ರೆಂಡ್ಸ್, ಸೊ ಆ ಟೈಮ್ನಾಗ ನಮ್ಗೆ ನೋಡೋಕೆ ಸಿಗ್ತೈತಿ ಅಂತ ನಾ ಹೇಳ್ಬೋದು. ಈ ಮೊಹರಂ ಹಬ್ಬ ಜಾಸ್ತಿ ಅಂತಂದ್ರೆ ನೈಟ್ ಟೈಮ್ನಾಗ ಆಗುವಂಥದ್ದು ಫ್ರೆಂಡ್ಸ್, ಡೇ ಟೈಮ್ನಾಗ ಆಗಂಗಿಲ್ಲ. ಇವತ್ತು ಒಂದು ದಿನ ಮಾತ್ರ, ಅದು ಈಗೇನು ಆಡೋಕ್ಕಂತಾರಲ್ಲ ಮುಂಜಾನೆ ಮೊಹರಂ ಕೊನೆ ದಿನ, ಸೊ ಡೋಲಿ ಮೆರವಣಿಗೆ ಆಗೋ ಟೈಮ್ನಾಗ ಮಾತ್ರ ನಮ್ಗೆ ಡೇ ಟೈಮ್ನಾಗ ಸಿಗ್ತೈತೆ ನೋಡಿರಿ. ಎಷ್ಟು ನೀಟಾಗಿ ಕ್ಲಿಯರಾಗಿ ಕಾಣಿಸ್ತೈತಿ, ನೈಟ್ ಆದರೆ ಅಷ್ಟು ಕಾಣಂಗಿಲ್ಲ, ಕ್ಲಾರಿಟಿ ಇರೋಂಗಿಲ್ಲ ಮತ್ತು ವಿಡಿಯೋನೂ. ಸೊ ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಹೆಜ್ಜೆ ಆಡೋದು ಎಷ್ಟು ನೀಟಾಗಿ ಕ್ಲಿಯರಾಗಿ ಕಾಣಕ್ಕಂತೈತಿ ಅಂಥೇಳಿ. ಚಂದ ಕಾಣಕ್ಕಂತೈತಿ ನೋಡೋದಕ್ಕೆ, ಏನೋ ಒಂದು ರೀತಿ ಖುಷಿ ಅನ್ನಿಸ್ತೈತಿ. ಹಂಗೆ ನೋಡ್ರಿ, ನಮ್ಮ ದೊಡ್ಡ ತಮ್ಮ ಕೂಡ ಬಂದ, ಕೈಯಾಗೆ ಗೆಜ್ಜೆ ಹಿಡ್ಕೊಂಡು, ಆ್ಯಕ್ಚುಲಿ ಅವನಿಗೆ ಕಾಲು ಸರಿಯಾಗಿದ್ದಿದ್ರೆ, ಸೊ ಅವನು ಹೆಜ್ಜೆ ಆಡಿರ್ತಿದ್ದ ಫ್ರೆಂಡ್ಸ್, ಪ್ರತಿ ವರ್ಷ ಕೂಡ ಅವನು ಹೆಜ್ಜೆ ಆಡಿರ್ತಿದ್ದ. ಸೊ ಇವಾಗ ನೋಡ್ತಾ ಇರ್ಬೋದು ಸುಮ್ಮನೆ ನೋಡ್ಕೋವಂತ ಹೆಂಗೆ ನಿಂತಾನ ಅಂತೇಳಿ. ಸೊ ಅವನು ಸುಮ್ಮನೆ ನೋಡ್ಕೋವಂತ ನಿಂತಿರೋದು ನೋಡಿ ನನಗೆ ನೆನಪಾಯಿತು, ಅವನದು ಕಾಲು ಸರಿಯಾಗಿದ್ದಿದ್ರೆ ಅವನು ಪಾಪ ಆಡಿರ್ತಿದ್ದ, ಮೊಹರಂ ಹಬ್ಬನ ಫುಲ್ ಎಂಜಾಯ್ ಮಾಡಿರ್ತಿದ್ನಲ್ವಾ ಅಂತೇಳಿ. ಸೊ ನೆನಪಾಯಿತು, ಒಂದು ಆಗಿರೋ ಘಟನೆ ಎಲ್ಲ ನೆನೆಸ್ಕೊಂಡ್ರೆ ನನಗೆ ಹಂಗೆ ಕಣ್ಣ ನೀರನ್ನ ಬಂದ್ಬಿಡ್ತಾವ ಫ್ರೆಂಡ್ಸ್. ಸೊ ಇವಾಗ ನೋಡ್ತಿದ್ನಲ್ಲ, ಸೊ ಆವಾಗಲೂ ಹಂಗೆ ನೆನಪಾಯಿತು ನನಗೆ ನೋಡ್ತಿರ್ಬೇಕಾದ್ರೆ. ಸೊ ಈಗೂ ವ್ಲಾಗ್ ಮಾಡಬೇಕಾದ್ರೆ ನನಗೆ ನೆನಪಾಯಿತು, ಸೊ ಹಾಗಾಗಿ ಶೇರ್ ಮಾಡಿಕೊಂಡೆ. ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಾನ ಐತಿ ನಮ್ಮ ದೊಡ್ಡ ತಮ್ಮಗ ಏನಾಗೈತಿ ಏನೋ ಅಂತೇಳಿ, ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ಸೊ ಸಿಕ್ಕಾಪಟ್ಟೆ ಒಂಥರ ಎಮೋಷ್ನಲ್ ಆದೆ ಅಂತಲೇ ಹೇಳ್ಬೋದು. ಈ ವರ್ಷ ಆದರೆ ಇನ್ನೂ ಪರವಾಗಿಲ್ಲ ಫ್ರೆಂಡ್ಸ್, ಇಷ್ಟಾದರೂ ಓಡಾಡಿಕೊಂಡು ಮೊಹರಂ ಹಬ್ಬನ ನೋಡಿಕೊಂಡು ಖುಷಿ ಪಡೋಕ್ಕಂತಾನೆ. ಆ್ಯಕ್ಚುಲಿ ಈ ಮೊಹರಂ ಹಬ್ಬ ಅವನ್ನ ಫೇವ್ರೇಟ್ ಹಬ್ಬ ಅಂತಲೇ ಹೇಳ್ಬೋದು ಫ್ರೆಂಡ್ಸು, ಸಿಕ್ಕಾಪಟ್ಟೆ ಇಷ್ಟದ ಹಬ್ಬ ಅವನಿಗೆ. ಈ ಹಿಂದಿನ 2 ವರ್ಷ ಅಂತೂ ಈ ಮೊಹರಂ ಹಬ್ಬನ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಂಡಿದ್ದಾನೆ ಫ್ರೆಂಡ್ಸು. ನಾವೆಲ್ಲರೂ ಮೊಹರಂ ಹಬ್ಬನ ಜಾತ್ರೆನ ನೋಡೋಕ್ಕಂಥೇಳಿ ಬರ್ತಿದ್ವಿ, ಬಟ್ ಅವನೊಬ್ಬನ ಮನೆಯಾಗಿರ್ತಿದ್ದ. ಸೊ ಯಾಕಂದ್ರೆ ಇನ್ನೂ ಅಡ್ಡಾಡೋಕೆ ಬರ್ತಿರಲಿಲ್ಲ, ಎಲ್ಲ ಕುಂತಲ್ಲೇ ಆಗೋದು. ಸೊ ಹಾಗಾಗಿ ಓಡಾಡೋಕ್ಕೂ ಬರ್ತಿರಲಿಲ್ಲ, ಯಾರಾದರೂ ಹೊತ್ಕೊಂಡು ಬರಬೇಕಾಗಿತ್ತು. ಸೊ ಆ ಥರ ಪರಿಸ್ಥಿತಿ ಇತ್ತು. ಸೊ ಈ ವರ್ಷ ಇಷ್ಟಾದರೂ ಹುಷಾರಾದ್ನಲ್ಲ ಅಂಥೇಳಿ ಖುಷಿ ಪಡಬೇಕು, ಸಮಾಧಾನ ಮಾಡ್ಕೋಬೇಕು ಅಷ್ಟೇ. ಸೊ ಅವನ ಹಣೆ ಬರನೇ ಆ ಥರ ಇದೆ ಫ್ರೆಂಡ್ಸ್, ದೇವರು ಆ ಥರ ಬರೆದಿದ್ದಾನೆ, ನಾವಾದರೂ ಏನು ಮಾಡೋಕ್ಕಾಗತ್ತೆ ಅಲ್ವಾ. ಒಂದೊಂದು ಟೈಮ್ ಅಂತ ಅವ್ನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಕರುಳು ಕಿತ್ಕೊಂಡು ಬರುತ್ತೆ, ಕಣ್ಣಾಗ ನೀರು ಬರುತ್ತೆ, ಭಾಳ ಫೀಲ್ ಮಾಡ್ಕೊಂಡು ಬಿಡ್ತೀನಿ, ಒಂಥರ ಎಮೋಷ್ನಲ್ ಆಗಿಬಿಡ್ತೀನಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಫೀಲ್ ಮಾಡ್ಕೊತೀನಿ. ಅಂದರೆ ಅವನು ನೋಡ್ಕೊಂಡು ನಿಂತಿದ್ನಲ್ವ ಪಾಪ, ಅವನು ಕಾಲು ಚೆನ್ನಾಗಿದ್ದಿದ್ರೆ ಈ ಥರ ಎಲ್ಲ ಹೆಜ್ಜೆ ಆಡ್ತಾ ಇದ್ನಲ್ವ ಅಂತೇಳಿ ನೆನೆಸ್ಕೊಂಡೆ. ಸೊ ಭಾಳ ಫೀಲ್ ಮಾಡ್ಕೊಂಡೆ, ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನೋಡಿರಿ. ಫ್ರೆಂಡ್ಸ್ ಇವಾಗ ನೋಡ್ರಿ, ದೇವರು ಹೇಳಕ್ಕಂತವು ಡೋಲಿ ಮೆರವಣಿಗೆ ಇವಾಗ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಆ ದೇವ್ರ ಗುಡಿ ಒಳಗೆ ಏನು ಡೋಲಿ ಇದೆಲ್ಲ ಫ್ರೆಂಡ್ಸ್, ಸೊ ಅದ್ರೊಳಗೆ ದೇವ್ರು ಇರ್ತಾವೆ. ಸೊ ಅದನ್ನ ಈಗ ಆ ಡೋಲಿನ 4 ಮಂದಿ ಹೊತ್ಕೊಳ್ತಾರ ಫ್ರೆಂಡ್ಸ್. ಆ 4 ಮಂದಿ ಒಳಗೆ ನಮ್ಮ ಅಪ್ಪನೂ ಡೋಲಿ ಹೊತ್ಕೊಂಡಿರ್ತಾನ. ಸೊ ಎಲ್ಲಿರ್ತಾನ ಏನು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಹಂಗೆ ಒಂದು ಸ್ವಲ್ಪ ತಾಗಿಂದ ನಮ್ಮ ತಮ್ಮ ಕೂಡ ಹೊರ್ತಾನ. ಸೊ ಹಂಗೆ ಎಂಡ ತನಕ ನೋಡಿರಿ, ವಾಚ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡ್ರಿ. ಇದು ಒಂದು ರೀತಿ ಚಂದ ಫ್ರೆಂಡ್ಸ್ ಹಬ್ಬ ನೋಡೋದಕ್ಕೆ. ಮತ್ತು ಈ ವರ್ಷ ಈ ಹಬ್ಬನ ನಾವು ನೋಡಬೇಕು ಅಂತ ಅಂದ್ರೆ 1 ವರ್ಷ ಕಾಯಬೇಕಾಗ್ತೈತಿ ನಾವು. ಸೊ ಇವತ್ತು ಲಾಸ್ಟ್ ಮೊಹರಂ ಕೊನೆಯ ದಿನ, ಇವತ್ತು ನೈಟ್ವರೆಗೂ ಅಷ್ಟ ಇರ್ತೈತಿ. ಮತ್ತು ನಾಳೆಗೆ ನಾವು ನೋಡಬೇಕು ಈ ಹಬ್ಬನ, ಹೆಜ್ಜೆ ನೋಡಬೇಕು ಅಂದರೂ ಸಿಗಂಗಿಲ್ಲ, ಮತ್ತೊಂದು 1 ವರ್ಷ ಕಾಯಬೇಕು. Thank you.
ನೋಡ್ರಿ ಫ್ರೆಂಡ್ಸ್, ಈಗ ಡೋಲಿ ಗುಡಿಯಾಗಿದ್ದ ಫಸ್ಟು ಎದ್ದಿದ್ದ ಕೂಡಲೇ ಅಗ್ಸಿಯಲ್ಲಿರೋ ಎಲ್ಲ ದೇವ್ರಿಗೂ ಬೆಟ್ಟಾಗಿ ಬರ್ತೈತಿ. ಆಮ್ಯಾಗ ಗೂರಿನ ಐದು ಸುತ್ತು ಸುತ್ತಾಕ್ತೈತಿ ನೋಡ್ರಿ. ಗೂರಿನ ಐದು ಸುತ್ತು ಸುತ್ತಾಕಿದ ಮ್ಯಾಗ ಊರೊಳಗೆ ಮೆರವಣಿಗೆಗೆ ಹೋಗ್ತೈತಿ ಫ್ರೆಂಡ್ಸ್ ಡೋಲಿ. ಹಿಂದಕ್ ಬರುತ್ತಾ ಸ್ವಲ್ಪ ದೂರ ಇರ್ಬೇಕು. ಆಯ್ತು.
اللهم دير غدي ايتنا ಓಕೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ಊರೊಳಗೆ ಎಲ್ಲ ಡೋಲಿ ಮೆರವಣಿಗೆ ಎಲ್ಲ ಮಾಡಿದ್ದಾಯಿತು ಸೊ ಮೆರವಣಿಗೆ ಎಲ್ಲ ಆಗಿದ್ಮ್ಯಾಗ ಮತ್ತೆ ತನ್ನ ಪ್ಲೇಸ್ಗೆ ಬಂದು ಕುಂತಾವ ನೋಡ್ರಿ ದೇವರು ಡೋಲಿನ ಬಂದು ಗುಡಿ ಒಳಗೆ ಇಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ನಮ್ಮ ತಮ್ಮ ನೋಡ್ರಿ ಇವಾಗ ಗುಡಿಯಿಂದ ಕೆಳಗೆ ಇಳಿಯಕ್ಕಂತಾನೆ ಮತ್ತು ನಮ್ಮ ಅಪ್ಪ ಇನ್ನು ಗುಡಿ ಒಳಗನ ಅದಾರ ನೋಡ್ರಿ ಕಾಣಿಸ್ತಿರ್ಬೋದು ನಮ್ಮಪ್ಪ ಯಾರು ಏನು ಅಂಥೇಳಿ ಗೆಸ್ ಮಾಡಿರಿ ನೋಡೋನು ಅಂದರೆ ಎಲ್ಲರೂ ಒಂದೇ ಥರ ಶರ್ಟ್ ಹಾಕ್ಕೊಂಡಿರ್ತಾರೆ ಎಲ್ಲರೂ ಒಂದೇ ಥರ ಪಟಕ ಸುತ್ತಕೊಂಡಿರ್ತಾರೆ ಸೊ ನಿಮ್ಗೆ ಐಡೆಂಟಿಫೈ ಆಗೋದು ಸ್ವಲ್ಪ ಕಷ್ಟ ಅಂತ ಅಂದ್ಕೊಳ್ತೀನಿ ರೆಗ್ಯುಲರಾಗಿ ದಿನ ನನ್ನ ಬ್ಲಾಗ್ಸ್ನ ಮಿಸ್ ಮಾಡಲಾರ್ದಂಗೆ ಒಂದು ಬ್ಲಾಗ್ನ ಮಿಸ್ ಮಾಡಲಾರ್ದಂಗೆ ನೋಡಿದ್ರೆ ಎಷ್ಟು ಮಂದಿಯಾರ ಇರಲಿ ಫ್ರೆಂಡ್ಸ್ ಅಷ್ಟು ಮಂದಿಯೊಳಗೆ ನಮ್ಮ ಅಪ್ಪನ ನಮ್ಮ ಫ್ಯಾಮಿಲಿನ ನೀವು ಗುರುತು ಹಿಡಿತೀರಿ ಅಂತ ಅಂದ್ಕೊಂಡಿನಿ ನೋಡಿರಿ ಇವಾಗ ಕಂಬ ಹಿಡ್ಕೊಂಡು ನಿಂತಿದ್ದಾರಲ್ಲ ಸೊ ಅವರ ನೋಡಿರಿ ನಮ್ಮ ಅಪ್ಪ ಸೊ ಇಷ್ಟು ಹೊತ್ತನ ಡೋಲಿ ಹೊತ್ಕೊಂಡಿದ್ರು ಓಕೆ ಫ್ರೆಂಡ್ಸ್ ಇವಾಗ ನೋಡಿರಿ ಫೈನಲಿ ನಮ್ಮ ಅಪ್ಪನ ಕರ್ಕೊಂಡು ಫೋಟೋ ತೆಗಿಯೋಕೆ ನಿಂತುಬಿಟ್ಟಿವಿ ನಮ್ಮ ತಂಗಿ ಅಂಕರ ಎಳ್ಕೊಂಬಂದು ನಿಂದಿರ್ಸ್ಬಿಟ್ಟಾಳ ಯಪ್ಪ ನಿಂದೊಂದ ಒಂದು ಸಿಂಗಲ್ ಫೋಟೋ ತೆಗಿತೀನಿ ಬಾರಪ್ಪ ನಿಂದ್ರ ಅಂತೇಳಿ ಹಂಗೆ ನಿಂತಲು ಫೋಟೋ ತೆಗೋದ್ಲು ಹಂಗೆ ಯಾಕೆ ನಂದು ಅಪ್ಪಂದು ಒಂದು ಫೋಟೋ ತೆಗಿ ಅಂತಂದು ಸೊ ನೋಡಿರಿ ಈಗ ತೆಗಿಯಕ್ಕಂತೀನಿ ಸೊ ಅದಾ ಗ್ಯಾಪ್ನಾಗ ನಾನು ಹೋಗಿ ಈಗ ಒಂದು ಫೋಟೋ ತೆಗೆಸ್ಕೊತೀನಿ ನಮ್ಮ ಅಪ್ಪನ ಜೊತೆ ನಮ್ಮ ಅಪ್ಪನ ಜೊತೆ ಒಂದು ಫೋಟೋ ತಗೋಬೇಕು ಅಂತ ಅಂದ್ರೆ ಒಟ್ಟಂದ್ರೆ ಒಟ್ಟ ಕೈ ಸಿಕ್ಕಿರಲಿಲ್ಲ ಫ್ರೆಂಡ್ಸು ಸೊ ಇವಾಗ ಹೆಂಗಿದ್ರು ಆ ಡೋಲಿ ಹೊರಬೇಕಂಥೇಳಿ ಪಟಕ ಗಿಟಕ ಎಲ್ಲ ಸುತ್ಕೊಂಡು ರೆಡಿ ಆಗಿರ್ತಾನಲ್ವ ಸೊ ಇವಾಗನ ಒಂದು ಫೋಟೋ ತಕ್ಕೊಂಡ್ರಾಯ್ತು ಅಂಥೇಳಿ ಈಗ ತೊಕೊಂಡಕ್ಕಂತೀವಿ ನೋಡ್ರಿ ನಾನು ಮತ್ತು ನನ್ನ ತಂಗಿ ನಮ್ಮಪ್ಪ ನೋಡ್ರಿ ಫ್ರೆಂಡ್ಸು ಜಸ್ಟ್ ಎರಡು ನಿಮಿಷ ನಿಲ್ಲವಲ್ಲ ಫೋಟೋ ತೆಗೆಸ್ಕೊಳಕ ಅಂಥೇಳಿ ಕೆಲಸದ ಸಾಕು ಬಿಡ್ರಿ ಕೆಲಸ ಅದಾವೆ ಅಂತ ಹೇಳಕ್ಕಂತ ನೋಡ್ರಿ ಒಟ್ಟ ಕೈಗೆ ಸಿಗ್ತಾ ಇರಲಿಲ್ಲ ಫ್ರೆಂಡ್ಸ್ ಫೋಟೋ ತೆಗೆಸ್ಕೋಬೇಕು ಅಂತ ಅಂದ್ರೆ ನಮ್ಮ ಅವನೂ ಸಿಗಂಗಿಲ್ಲ ನಮ್ಮ ಅಪ್ಪನೂ ಸಿಗಂಗಿಲ್ಲ ಮತ್ತು ನಮ್ಮ ತಮ್ಮ ಎರಡನೇ ತಮ್ಮ ಅದನ್ನಲ್ಲ ಫ್ರೆಂಡ್ಸ್ ಅವನು ಸಿಗಂಗಿಲ್ಲ ಸೊ ಎಲ್ಲರೂ ಬಿಝಿ 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 ಜಸ್ಟ್ ಒಂದೆರಡು ಫೋಟೋ ತೆಗೆಸ್ಕೊಳಕ್ಕೂ ಕೈ ಸಿಗಂಗಿಲ್ಲ ನೋಡಿರಿ ನಿಮ್ಮ ಮನೆಯಾಗೂ ಏನು ಹಿಂಗೆ ಏನು ಅಂತೇಳಿ ಕೆಳಗೆ ಕಮೆಂಟ್ ಮಾಡಿ ಹೇಳ್ರಿ ಓಕೆ ಉಳ್ಕೆದಿಂದಾಗ ಯಾವಾಗಾದರೂ ಫೋಟೋ ತೆಗೆಸ್ಕೊನು ಅಂತ ಅಂದ್ರೆ ಸೊ ಅವಾಗ್ಲೂ ಬಿಝಿ ಅವಾಗ ಎಲ್ಲ ಹಿಂಗೆ ರೆಡಿ ಆಗಿರೋಂಗಿಲ್ಲ ಪಟಕ ಗಿಟಕ ಎಲ್ಲ ಸುತ್ತಕೊಂಡು ಸೊ ಈ ಥರ ಏನಾದರೂ ಫೆಸ್ಟಿವಲ್ ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಮಾತ್ರ ನಮ್ಮ ಅಪ್ಪ ಪಟಕ ಸುತ್ತಕೊಂಡಿರ್ತಾನೆ ಫ್ರೆಂಡ್ಸು ಸೊ ಈ ಟೈಮ್ನಾಗ ಫೋಟೋ ತೆಗೆಸ್ಕೊಂಡ್ರೆ ಚೆನ್ನಾಗಿರ್ತೈತೆ ಅಂತೇಳಿ ಫೋಟೋ ತೆಗೆಸ್ಕೊಳಕ್ಕೆ ಇಷ್ಟಪಡ್ತಿರ್ತೀವಿ ಸೊ ಈ ಟೈಮ್ನಾಗೂ ಬಿಝಿ 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 ನಾವು ಉಳ್ಕೆದಿಂದಾಗ ತೆಗೆಸ್ಕೋಬೇಕು ಅಂತ ಅಂದ್ರೆ ಅವಾಗ ರೆಡಿ ಆಗಿರೋಂಗಿಲ್ಲ ಇನ್ನು ಫೋಟೋ ತೆಗೆಸ್ಕೊಳಕ ಅಂಥೇಳಿ ನಾ ರೆಡಿಯಾಗಿ ಫೋಟೋ ತೆಗೆಸ್ಕೊಳೋದಂತೂ ದೂರದ ಮಾತು ಫ್ರೆಂಡ್ಸ್ ನಮ್ಮ ಮನೆಯಾಗ ಹಿಂಗತೆ ಯಾವುದಾದ್ರೂ ಕೆಲಸದ ಮ್ಯಾಗ ರೆಡಿ ಆದಾಗನ ಅದಾಗ ಯಾಪ್ನಾಗ ತೆಗೆಸ್ಕೊಂಡ್ರೆ ತೆಗೆಸ್ಕೊಂಡು ಹೋಯಿತು ಇಲ್ಲ ಅಂತಂದ್ರೆ ಇಲ್ಲ ಅಂತನ
ಹೇಳ್ಬೋದು ನೋಡ್ರಿ. ಈಗ ನೋಡ್ರಿ, ಹುಡುಗರ್ದ ಗ್ಯಾಂಗ್ ಎಲ್ಲ ಫೋಟೋ ತೆಗೆಸ್ಕೊಳಕಂತಾರ, ನಮ್ದೊಂದಿಷ್ಟು ಫೋಟೋ ತೆಗೀರಿ ಅಂತೇಳಿ ತೆಗೆಸ್ಕೊಳಕಂತಾರ ನೋಡ್ರಿ. ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್, ಇವಾಗ ನಮ್ಮವ್ವ ಎಲ್ಲಿಗೆ ಹೊಂಟಾಳ ಅಂತೇಳಿ, ಹೊಲಕ್ಕೆ ಹೊಂಟಾಳ ನೋಡ್ರಿ. ಡೋಲಿ ಮೆರವಣಿಗೆ ಆಗಿದ ಕೂಡಲೇ ಮನೆಗೆ ಬಂದ ಕೂಡಲೇ ಕ್ಯಾನ್ ತೊಗೊಂಡು ಹೊಲಕ್ಕೆ ಹೊಂಟು ಬಿಟ್ಟಾಳ ಹಾಲು ಕರ್ಕೊಂಬರಕ್ಕೆ ಅಂಥೇಳಿ. ಅಲ್ಲೇ ಹಸುಗಳು ಎಲ್ಲ ಹೊಲಾಗನ ಅದಾವೆ ಫ್ರೆಂಡ್ಸ್. ಸೊ ಹಾಲು ಕರ್ಕೊಂಬರಕ್ಕೆ ಅಂಥೇಳಿ ಎಷ್ಟು ಬರ್ 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 ಅಂತೇಳಿ ಹೊಂಟಾಳ. ಹಂಗೆ ನಾಯಿನೂ ಹಿಂದಿಂದನ ಹೊಂಟೈತೆ ನೋಡ್ರಿ ಫ್ರೆಂಡ್ಸ್. ನಿನ್ನೆ ಹೇಳಿದ್ನೆಲ್ಲ ನಿನ್ನೆ ವ್ಲಾಗ್ ಒಳಗನ ನಾಯಿ ಹೊಲ ನಾಯಿ ಮನೆಗೆ ಬಂದುಬಿಟ್ಟೈತೆ ನೋಡ್ರಿ. ಹೊಲ ಕಾಕುವಂತ ಅಲ್ಲೇ ಹೊಲಾಗಿರೋದು ಬಿಟ್ಟು ಮನೆಗೆ ಬಂದುಬಿಟ್ಟೈತಿ. ಎಲ್ಲರೂ ಬಯ್ಯಾಕಂತಿದ್ರು, ಹೊಲಾಗ ಯಾರೂ ಇಲ್ಲ, ಅಲ್ಲಿ ಹೊಲ ಮನೆ ಮುಂದೆ ನಾಯಿನೂ ಮನೆಗೆ ಬಂದುಬಿಟ್ಟೈತೆ ಅಂಥೇಳಿ. ಅವ್ನ ಬೆನ್ನು ಹಚ್ಚಿ ಹೆಂಗೆ ಹೊಂಟೈತೆ ನೋಡಿ ಹೊಲಕ್ಕೆ. ಕರ್ಕೊಂಡ್ ನಿಂತು ಮತ್ತ ಅಯ್ಯೋ ಅನ್ವಿತ ಕರಗತ್ತಳ ಹಾಳೆ ಹೋಗಿ ನೋಡಿ ದಿನ ಊಟದಾಗ ಆಟಿದ್ದ ನೋಡು. ಮನ್ಯಾಗ ಒಂದು ಗೊಂಬ ಐತಿ ಸೇಮ್ ಆಟ ಇದ್ ತೆಗಿತೀನಿ ತಡಿತಮ್ಮ. ಓಕೆ ಫ್ರೆಂಡ್ಸ್, ಇವಾಗ ಫೈನಲಿ ಅಷ್ಟೋ ಎಷ್ಟೋ ಫೋಟೋಸ್ನ ತೊಗೊಂಡ್ವಿ. ಈಗ ನೋಡ್ರಿ ನಮ್ಮ ತಮ್ಮ ನಿಂತಿದ್ದಾನ, ದೊಡ್ಡ ತಮ್ಮ, ಅವಂದು ಫೋಟೋ ತೆಗಿಬೇಕಂತ. ಸೊ ಓಕೆ ಫ್ರೆಂಡ್ಸ್, ಇವಾಗ ನೋಡ್ರಿ ತೆಗೆದಿರೋಂಥ ಫೋಟೋಸ್ನು ಕೂಡ ಇದೇ ಬ್ಲಾಗ್ನಾಗ ಶೇರ್ ಮಾಡ್ಕೊಳಕತ್ತೀನಿ. ಜಾಸ್ತಿ ಏನು ತೆಗ್ದಿಲ್ಲ ಫ್ರೆಂಡ್ಸ್, ಮೂರು ನಾಲ್ಕು ಫೋಟೋ ಏನೋ ತೆಗೆಸ್ಕೊಂಡ್ವಿ ಅಷ್ಟ. ಸೊ ಅದರಲ್ಲಿ ಯಾವ ಚೆನ್ನಾಗಿದೆ ಏನು ಅಂತೇಳಿ ಸೊ ಫಿಲ್ಟರ್ ಮಾಡಿ ನೋಡಿ ಸೇವ್ ಮಾಡಿ ಇಟ್ಕೋಬೇಕು ಅಷ್ಟ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ನ ಇವಾಗ ಇಲ್ಲಿಗೆ ಏನು ಮಾಡೋಕ್ಕಂತೀನಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ನ ಮಾಡಿರಿ. ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನಾನು ವ್ಲಾಗ್ಸ್ನ ನೋಡ್ತಿದ್ರು, ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ರಿ ಅಂತ ಕೇಳ್ಕೊತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಹೇಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.